ಕಥಾಲೋಕ ವಿಷ್ಣು ಶರ್ಮನ ಪಂಚತಂತ್ರದ ಕಥೆಗಳು ಮಾಲಿಕೆಯಲ್ಲಿ ತಂತ್ರ ಎರಡು ಮಿತ್ರ ಸಂಪ್ರಾಪ್ತಿಯಿಂದ ಆಯ್ದ ಕಥೆ. ಹಣವಿದ್ದು ಭೋಗಿಸದ ಸೋಮಿಲಕನ ಕಥೆಯನ್ನು ನಾವು ಈಗ ಕೇಳೋಣ. ಒಂದು ನಗರದಲ್ಲಿ ಸೋಮಿಲಕ ಅನ್ನುವ ನೇಕಾರ ಇದ್ದ. ಅವನು ಉತ್ತಮವಾದ ಪಟ್ಟೆ ಪೀತಾಂಬರಗಳನ್ನೇ ನೇಯ್ತಾ ಇದ್ದ. ಆ ಪೀತಾಂಬರಗಳನ್ನೇ ನೇಯ್ತಾ ಇದ್ದಿದ್ದರಿಂದ ಅವನಲ್ಲಿ ಏನೇ ಮಾಡಿದರೂ ಕೂಡ ಹಣ ಸಂಗ್ರಹ ಆಗಲಿಲ್ಲ. ಉಳಿದವರು ಶ್ರೀಮಂತರಾಗಿರೋದನ್ನು ಕಂಡು ತನ್ನ ಹೆಂಡತಿಗೆ ಹೀಗೆ ಹೇಳಿದ, ಪ್ರಿಯೆ, ಈ ಊರಿನಲ್ಲಿದ್ದು ಗಳಿಸಿದ್ರೂ ಹಣ ಅನ್ನೋದು ಉಳಿಯಲಾರದು, ಬೇರೆ ಊರಿಗೆ ಹೋಗಿ ಹಣ ಗಳಿಸಿ ಬರ್ತೀನಿ ಅಂದ. ಆಗ ಅವನ ಹೆಂಡತಿ, ಗಳಿಸೋದಕ್ಕೆ ಬೇರೆ ಊರು ಯಾಕೆ, ಇದೇ ಆಗದೆ ಅಂತ ಕೇಳಿದ್ಲು. ಆದರೆ ನೇಕಾರ ಬೇರೆ ಊರಿಗೆ ಹೋಗಿ ಹಣ ಗಳಿಸೋದಕ್ಕೆ ನಿಶ್ಚಯಿಸಿದ. ಅವನು ಹೆಂಡತಿಯ ಯೋಗ್ಯ ಮಾತುಗಳನ್ನು ತಿರಸ್ಕರಿಸಿ ವರ್ಧಮಾನಪುರ ಅನ್ನತಕ್ಕಂತಹ ನಗರಕ್ಕೆ ಹೋದ. ಉದ್ಯೋಗವಿಲ್ಲದೆ ಲಕ್ಷ್ಮಿ ಸಿದ್ಧಿಸೋದಿಲ್ಲ, ನಮ್ಮ ಪ್ರಯತ್ನ ಸರಿಯಾಗಿರಬೇಕು ಅಂತ ನಿರ್ಧರಿಸಿ ಉತ್ತಮವಾಗಿ ವ್ಯಾಪಾರವನ್ನು ಆರಂಭಿಸಿ 3 ವರ್ಷಗಳಲ್ಲಿ 300 ಬಂಗಾರದ ನಾಣ್ಯಗಳನ್ನು ಗಳಿಸ್ದ. ಊರಿಗೆ ಹಿಂತಿರುಗಬೇಕು ಅಂತ ಬಯಸಿ ಬಂಗಾರದ ನಾಣ್ಯಗಳನ್ನು ಗಂಟಿನಲ್ಲಿ ಕಟ್ಟಿ ಬರ್ತಾ ಇದ್ದ. ರಾತ್ರಿ ಆದಾಗ ಒಂದು ಮರದ ಮೇಲೆ ಮಲಗಿದ. ಕಾಡು ಪ್ರಾಣಿಗಳಿಂದ ಹೆದರಿ ಮರದಲ್ಲೇ ನಿದ್ದೆ ಮಾಡಿದ. ಆಗಲೇ ಇಬ್ಬರ ಸಂಭಾಷಣೆಯನ್ನು ಕೇಳಿದ ಅವನು. ಕರ್ಮ ಹಾಗೂ ಕರ್ತ ಎಂಬುವರ ಸಂಭಾಷಣೆ ನಡೆಸ್ತಿದ್ರು ಅವರಿಬ್ಬರು. ಕರ್ತನಿಗೆ ಕರ್ಮ ಕೇಳಿದ, ನೀನು ಸೋಮಿಲಿಕನಿಗೆ 300 ನಾಣ್ಯಗಳನ್ನು ಯಾತಕ್ಕೆ ಕೊಟ್ಟೆ? ಅವನ ಹಣೆ ಬರಹದಲ್ಲಿ ಊಟೋಪಚಾರಕ್ಕಷ್ಟೇ ಹಣ ಇದೆ ಅಂದ. ಆಗ ಕರ್ತ, ಅವನು ಶ್ರಮಪಟ್ಟು ದುಡಿದಿದ್ದಾನೆ, ಅದಕ್ಕೆ ಕೊಟ್ಟೆ. ಆದರೆ ಅದರ ಭೋಗವು ನಿನ್ನ ಕೈಯಲ್ಲಿದೆ ಅಂದ. ಸೋಮಿಲಕನು ಬಂಗಾರವನ್ನು ನೋಡೋದಕ್ಕೆ ಬಯಸಿದಾಗ ಅಲ್ಲಿ ಏನೂ ಇರಲಿಲ್ಲ. ಪ್ರತ್ಯಕ್ಷವಾದಂತೆ ಆಶ್ಚರ್ಯದಿಂದ ಬಂಗಾರ ನಾಶದ ಘಟನೆಯನ್ನೇ ನೆನಪಿಸಿ ಹಣರಹಿತನಾಗಿ ಊರಿಗೆ ಹೋಗೋದಕ್ಕೆ ಬಯಸದೆ ಪುನಃ ವರ್ಧಮಾನಪುರಕ್ಕೆ ಹೋದ. 1 ವರ್ಷದಲ್ಲಿ 500 ನಾಣ್ಯಗಳನ್ನು ಸಂಗ್ರಹಿಸಿ ಊರಿಗೆ ಬರ್ತಾ ಇರುವಾಗ ಸೂರ್ಯಾಸ್ತದ ನಂತರ ಬಂಗಾರ ನಾಶ ಆಗುತ್ತೆ ಅನ್ನೋ ಹೆದರಿಕೆಯಿಂದ ಎಚ್ಚರವಾಗಿಯೇ ಇದ್ದ. ಆಗಲೂ ಕರ್ತ ಕರ್ಮರ ಮಾತು ಹಿಂದಿನಂತೆ ಕೇಳಿತು. ಗಂಟನ್ನು ನೋಡಿದಾಗ ಬಂಗಾರ ಇರಲಿಲ್ಲ. ಸೋಮಿಲಕ ವೈರಾಗ್ಯದಿಂದ ಆಲದ ಮರಕ್ಕೆ ಬಳ್ಳಿಯಿಂದ ಬಿಗಿದುಕೊಂಡು ಸಾಯೋದಕ್ಕೆ ಬಯಸ್ದ. ಆಗ ದೇವದೂತನು ಸೋಮಿಲಕನಿಗೆ ಹೀಗೆ ಹೇಳಿದ, ಸೋಮಿಲಕ, ಸಾಹಸವನ್ನು ಮಾಡಬೇಡ. ನೀನು ದುಡಿದರೂ ನಿನಗೆ ಊಟ ಉಪಚಾರಕ್ಕೆ ಮಾತ್ರ ಹಣ ಸಿಗುತ್ತೆ. ಆದ್ದರಿಂದ ಬೇಸರ ಪಡದೆ
ಮನೆಗೆ ಹೋಗು, ಹಣ ಗಳಿಸಿ. ನಿಪುಣನಾಗಿದ್ದು ಅನುಭವಿಸದೇ ಇರುವುದಕ್ಕಿಂತ ಇದ್ದದ್ದನ್ನು ಉಪಭೋಗಿಸತಕ್ಕಂಥದ್ದು ಒಳ್ಳೆಯದು ಅಂತ ದೇವದೂತ ಹೇಳಿ ಮಾಯವಾದ. ಸೋಮಿಲಕ ಮೊದಲಿನಂತೇನೆ ತನ್ನ ಊರಿನಲ್ಲಿ ವಾಸ ಮಾಡಿದ. ಇಷ್ಟು ಹೊತ್ತು ನಾವು ಹಣವಿದ್ದು ಭೋಗಿಸದ ಸೋಮಿಲಕನ ಕಥೆಯನ್ನು ಕೇಳಿದ್ವಿ. ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್ ಪುನಃ ಭೇಟಿ ಆಗೋಣ. ನಮಸ್ಕಾರ.